ನಿನ್ನೆ ಧಾರ್ಮಿಕ ದತ್ತಿ ತಿದ್ದುಪಡಿ ಬಿಲ್ ತಿರಸ್ಕಾರ ಆಯಿತು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಬಿಜೆಪಿ ಬೇಕು ಅಂತಲೇ ಅಪಪ್ರಚಾರ ಮಾಡ್ತಾ ಇದೆ. ದೇವಾಲಯಗಳ ಹಣ ದೇಗುಲದ ಅಭಿವೃದ್ಧಿಗೆ ಬಳಕೆ ಮಾಡ್ತೀವಿ, ಬೇರೆ ಯಾವುದಕ್ಕೂ ನಾವು ಅದನ್ನ ಬಳಕೆ ಮಾಡೋದಿಲ್ಲ, ಅದಕ್ಕೂ ವಿರೋಧಿಸಿದ್ರೆ ನಾವ್ ಏನ್ ಮಾಡೋಣ ಅಂತ ಕೇಳ್ತಿದ್ದಾರೆ ಸಿಎಂ ಹಾಸನದಲ್ಲಿ. ಪರಿಷತ್ನಲ್ಲಿ ಬಹುಮತ ಇರೋದರಿಂದ ತಿರಸ್ಕಾರ ಆಗಿದೆ. ಬಿಜೆಪಿಯವರು ದೇಗುಲದ ಹಣ ಲೂಟಿ ಮಾಡ್ತಾ ಇದ್ರು, ಇದೇ ಕಾರಣಕ್ಕೆ ಅವರು ಬಿಲ್ ಅನ್ನ ವಿರೋಧಿಸಿದ್ದಾರೆ. ಪರಿಷತ್ನಲ್ಲಿ ಅವರಿಗೆ ಬಹುಮತ ಇರೋದ್ರಿಂದ ತಿರಸ್ಕಾರ ಆಗಿದೆ ಹೊರತು ಬೇರೇನೋ ಉದ್ದೇಶಕ್ಕೆ ಮಾಡಿದ್ದಲ್ಲ. ಅವರೇ ದೇಗುಲದ ಹಣ ಲೂಟಿ ಮಾಡ್ತಿದ್ರು, ಬೇಕು ಅಂತಲೇ ಅಪಪ್ರಚಾರ ಮಾಡ್ತಾ ಇದ್ದಾರೆ. ದೇವಾಲಯಗಳ ಹಣವನ್ನ ದೇಗುಲದ ಅಭಿವೃದ್ಧಿಗೆ ನಾವು ಬಳಕೆ ಮಾಡ್ತೀವಿ, ಆದ್ರೆ ಆ ಹಣ ತೆಗೆದುಕೊಂಡು ಬೇರೆ ಯಾವುದಕ್ಕೂ ನಾವು ಬಳಸಲ್ಲ ಅಂತ. ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಧಾರ್ಮಿಕ ದತ್ತಿ ತಿದ್ದುಪಡಿಯ ಬಿಲ್ ತಿರಸ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ರಿಯಾಕ್ಟ್ ಮಾಡಿದ್ದಾರೆ. ಅವರು ಉದ್ದೇಶಪೂರ್ವಕವಾಗಿ ಅದರಲ್ಲಿ ಏನಿಲ್ಲ ಸಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಸಿ ಹಿಂದೂಗಳ ದೇವಸ್ಥಾನದಲ್ಲಿ ಯಾವ ದೇವಸ್ಥಾನಗಳಲ್ಲಿ ಜಾಸ್ತಿ ಹಣ ಇದೆ, ಯಾವ ದೇವಸ್ಥಾನಗಳಲ್ಲಿ ಕಡಿಮೆ ಇದೆ, ಹಿಂದೂಗಳ ದೇವಸ್ಥಾನ ಹಿಂದೂಗಳ ಎಂಫಸೈಸಿಂಗ್ ಹಿಂದೂಗಳ ದೇವಸ್ಥಾನಕ್ಕೆ ಮಾತ್ರ ಉಪಯೋಗಿಸೋದು, ಬೇರೆ ಎಲ್ಲಿಗೂ ಬೇರೆ ಧರ್ಮದ ದೇವಾಲಯಗಳಿಗೆ ಉಪಯೋಗಿಸಲ್ಲ. ಅದಕ್ಕೆ ಈ ಬಿಲ್ ತಂದರೆ ಅದನ್ನು ಡಿಫೀಟ್ ಮಾಡ್ತಾರೆ. ಏನು ಮಾಡೋಕ್ಕಾಗುತ್ತೆ? ಅವ್ರಿಗೆ ಕೌನ್ಸಿಲ್ನಲ್ಲಿ ಮೆಜಾರಿಟಿ ಇದೆ ಅಂತಂದ್ಬಿಟ್ಟು ಡಿವಿಜನ್ ಕೇಳಿ ಡಿಫೀಟ್ ಮಾಡಿದ್ದಾರೆ. ಅವರು ಕೇಳಿದ್ರಲ್ಲ ಹಾಸನದಲ್ಲಿ ಸಿಎಂ ರಿಯಾಕ್ಟ್ ಮಾಡಿದ್ದನ್ನ. ಇನ್ನು ಇದೇ ಧಾರ್ಮಿಕ ದತ್ತಿ ತಿದ್ದುಪಡಿ ಬಿಲ್ಗೆ ವಿರೋಧ ಏನು ವ್ಯಕ್ತವಾಗಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಶಿವಮೊಗ್ಗದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಮಾವೇಶದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಅರ್ಚಕರಿಗೆ ಶಕ್ತಿ ನೀಡಬೇಕು ಅಂತ ಹೊಸ ಬಿಲ್ ತಂದ್ವಿ, ಆ ಬಿಲ್ ಅನ್ನ ಬಿಜೆಪಿ ಜೆಡಿಎಸ್ ನಾಯಕರು ಸೋಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಬಿಲ್ ಪಾಸ್ ಮಾಡ್ತೀವಿ, 10% ಹಣ ತೆಗೆದು ಅರ್ಚಕರಿಗೆ ನೀಡ್ತೀವಿ. ಆ ಬಿಲ್ ಇದು 10% ಹಣ ತೆಗೆದು ಅರ್ಚಕರಿಗೆ ನೀಡೋ ಬಿಲ್ ಆಗಿತ್ತು ಇದು, ಆದ್ರೆ ಅವರು ಸೋಲಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನ ನಾವು ಪಾಸ್ ಮಾಡ್ತೀವಿ ಅಂತಿದ್ದಾರೆ ಡಿಸಿಎಂ ಶಿವಮೊಗ್ಗದ ಸಮಾವೇಶದಲ್ಲಿ. ಸರ್ಕಾರದ ಒಂದು ಕಾನೂನು ಮಾಡ್ತಾ ಇದ್ದೋ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು 10% ದುಡ್ಡನ್ನ ತೆಗೆದುಬಿಟ್ಟು ಈ ನನ್ನ ಅರ್ಚಕರಿಗೆ ಏನಾದ್ರು ಒಂದು ಸಂಭಾವನೆ ಕೊಡಬೇಕು, ಒಂದು ಶಕ್ತಿ ಕೊಡಬೇಕು ಅಂತೇಳಿ ಒಂದು ಕಾನೂನನ್ನ ತೆಗೆದುಕೊಂಡು ಬಂದೋ. ಇವತ್ತು ದೇವಸ್ಥಾನ ಬಗ್ಗೆ ಮಾತಾಡ್ತಾರೆ, ಧರ್ಮದ ಬಗ್ಗೆ ಮಾತಾಡ್ತಾರೆ. ಇವತ್ತು JDS ಅವರು BJP ಅವರು ಇಬ್ರು ಸೇರಿ ಆ ಬಿಲ್ಲನ್ನ ಕೌನ್ಸಿಲ್ ಅಲ್ಲಿ ಇವತ್ತು ಸೋಲ್ಸರೆ. ಇದು ಎಷ್ಟು ದಿನ? ಇನ್ನು 3 ತಿಂಗಳಿಗೆ ನಮ್ಮ ಬಿಲ್ಲು ಅಪ್ಪರ್ ಹೌಸಲ್ಲಿ ಮೇಲ್ಮನೆಯಲ್ಲಿ ನಮ್ಮದು ಮೆಜಾರಿಟಿ ಆಗ್ತದೆ. ಈ ಅರ್ಚಕರಿಗೆ ಶಕ್ತಿ ಕೊಡುವಂಥದ್ದು, ಈ APMC ಶಕ್ತಿ ಕೊಡುವಂಥದ್ದು, ಹಿಂದುಳವ್ರಿಗೆ ಶಕ್ತಿ ಕೊಡುವಂಥದ್ದು ಯಾರು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್ ಸರ್ಕಾರದ ಒಂದು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.